ನಮಸ್ಕಾರ ಎಲ್ಲರಿಗೂ. ಏ ಮಂಜುಳ ಗೋರಿ ಕುಕಿಂಗ್ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ. ಇವತ್ತು ನಾವು ಇನ್ಸ್ಟೆಂಟಾಗಿ ಗೋಳಿ ಇಡ್ಲಿನ ಮಾಡೋದನ್ನ ಹೇಳ್ಕೊಡ್ತಾ ಇದ್ವಿ. ಇದಕ್ಕೆ ನೋ ಸೋಡಾ ನೋ ಗ್ರೈಂಡಿಂಗ್. ಇದನ್ನು ಗೋಳಿ ಕಡುಬು ಅಂತ ಕೂಡ ಕರೀತಾರೆ, ಹಾಗೂ ಮಸಾಲ ರೈಸ್ ಬಾಲ್ಸ್ ಅಂತಲೂ ಕರೀತಾರೆ. ನೋ ಫರ್ಮೆಂಟೇಷನ್ಸ್. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಅಕ್ಕಿ ಹಿಟ್ಟು, ತುಪ್ಪ, ಕುಕಿಂಗ್ ಆಯಿಲ್, ಕಡಲೆಬೇಳೆ, ಉದ್ದಿನ ಬೇಳೆ ಇವೆಲ್ಲ ಒಗ್ಗರಣೆಗೆ, ಕೊಬ್ಬರಿ ತುರಿ, ಹಸಿಮೆಣಸಿನ್ಕಾಯಿ, ಶುಂಠಿ ಮತ್ತು ಕರ್ಬೇವಿನ ಸೊಪ್ಪು, ಜೀರಿಗೆ, ಸಾಸಿವೆ, ಕೊತ್ತಂಬರಿ ಸೊಪ್ಪು ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು. ಮೊದಲಿಗೆ ಒಲೆ ಮೇಲೆ ನೀರಿಕ್ಕೊಂಡಿದ್ದೆ ತಪ್ಪಲೆಯಲ್ಲಿ, ಇದಕ್ಕೆ ಉಪ್ಪು ಹಾಕ್ಕೊಳ್ಳೋಣ. ನೀರು ಚೆನ್ನಾಗಿ ಬಾಯ್ಲ್ ಆಗಲಿ. ಈಗ ತುಪ್ಪ ಹಾಕ್ಕೋಬೇಕು, ಒಂದು ಟೇಬಲ್ ಸ್ಪೂನ್. ಈಗ ನೀರು ಚೆನ್ನಾಗಿ ಬಾಯ್ಲ್ ಆಗ್ತಿದೆ. ಈಗ ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ಳೋಣ. ಈಗ ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೆ, ಚೆನ್ನಾಗಿ ತಿರ್ಕೋಬೇಕು. ಕಾವುಗಳ ಸಹಾಯದಿಂದ ಚೆನ್ನಾಗಿ ಎಲ್ಲಾನು ಹಿಟ್ಟನ್ನ ತಿರ್ಕೋಬೇಕು. ಒಂದು 5 ನಿಮಿಷ ಚೆನ್ನಾಗಿ ಬಾಯ್ಲ್ ಆಗಲಿ. ಈಗ 5 ನಿಮಿಷ ಆಗಿದೆ, ಚೆನ್ನಾಗಿ ಬಾಯ್ಲ್ ಆಗಿದೆ. ಈಗ ಇದನ್ನು ಒಂದು ತಟ್ಟೆಗೆ ಸರ್ವ್ ಮಾಡ್ಕೊಳ್ಳೋಣ. ಈಗ ಹಿಟ್ಟನ್ನ ಒಂದು ತಟ್ಟೆಗೆ ಹಾಕೋಬೇಕು, ಚೆನ್ನಾಗಿ ಅದನ್ನು ಮಿತ್ಕೋಬೇಕು. ಮೊದಲಿಗೆ ಸಣ್ಣ ಉಂಡೆ ತಗೊಂಡು ಒಂದೊಂದೇ ಚಿಕ್ಕ ಚಿಕ್ಕ ಉಂಡೆ ಥರ ಕಟ್ಕೋಬೇಕು, ಬಾಲ್ ಸೈಜು. ಈ ರೀತಿ ಎಲ್ಲ ಉಂಡೆಗಳನ್ನ ಕಟ್ಕೋಬೇಕು. ಒಳೆ ಮೇಲೆ ಬಾಣಲಿ ಇಟ್ಕೊಂಡಿದ್ದೆ, ತೆಕ್ಕೆ ಇಟ್ಕೊಂಡಿದ್ದೆ. ಈಗ ಗೋಳಿ ಇಡ್ಲಿಗಳನ್ನ ಒಂದು ಜಲ್ದಿಲಿ ಸ್ಟೀಮಲ್ಲಿ 10 ನಿಮಿಷ ಬಾಯ್ಲ್ ಆಗಲಿ. ಈಗ 10 ನಿಮಿಷ ಆಗಿದೆ, ಚೆನ್ನಾಗಿ ಇಡ್ಲಿ ಬಾಲ್ ರೆಡಿ ಆಗಿದೆ. ಈಗ ಅದರಿಂದ ರಿಮೂವ್ ಮಾಡ್ಕೊಳ್ಳೋಣ. ಸ್ಮೂತಾಗಿ ಬಂದಿದೆ ನೋಡಿ. ಈಗ ಬಾಣಲಿ ಇಟ್ಕೊಂಡಿದ್ದೆ, ಅದಕ್ಕೆ ಕುಕಿಂಗ್ ಆಯಿಲ್ ಹಾಕ್ಕೋಬೇಕು. ಈಗ ಸಾಸಿವೆ ಜೀರಿಗೆ ಹಾಕ್ಕೊಳ್ಳೋಣ. ಶುಂಠಿನೂ ಕರ್ಬೇವಿನ ಸೊಪ್ಪು. ಕಡಲೆಬೇಳೆ, ಉದ್ದಿನ ಬೇಳೆ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಹಿಂಗೆ ಹಾಕ್ಕೊಳ್ಳೋಣ, ಆಗಲೇ ಹೇಳಿರಲಿಲ್ಲ. ಹಸಿಮೆಣಸಿನ್ಕಾಯಿ ಹಾಕ್ಕೋಬೇಕು. ಈಗ ಲೆಮನ್ ಜ್ಯೂಸ್ ಹಾಕ್ಕೊಳ್ಳೋಣ, ಆಗಲೇ ಹೇಳಿರಲಿಲ್ಲ. ಈಗ ರುಚಿಗೆ ಉಪ್ಪು. ಇಡ್ಲಿ ಬಾಲ್ಗಳನ್ನ ಹಾಕೊಳ್ಳೋಣ, ಅದನ್ನ ಚೆನ್ನಾಗಿ ತಿರುಗಿಸ್ಕೊಬೇಕು. ಈಗ ಕೊಬ್ಬರಿ ತುರಿನ ಹಾಕ್ಕೊಳ್ಳೋಣ. ಕೊಬ್ಬರಿ ತುರಿ ಅಥವಾ ಎಳ್ಳು ಕೂಡ ಹಾಕ್ಕೋಬೋದು ಇದಕ್ಕೆ. ಈಗ ಕೊತ್ತಂಬರಿ ಸೊಪ್ಪು. ಇವಾಗೆಲ್ಲ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು 4 ಮಿನಿಟ್ ಚೆನ್ನಾಗಿ ಬಾಯ್ಲ್ ಆಗುತ್ತೆ. ಇಡ್ಲಿ ಬಾಲ್ ರೆಡಿ ಆಗಿದೆ. ಈಗ ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ.
ಇನ್ಸ್ಟೆಂಟ್ ಗೋಳಿ ಇಡ್ಲಿ ರೆಡಿಯಾಗಿದೆ. ಇದು ಸುಲಭವಾಗಿ ಬೇಗ ಆಗುತ್ತೆ, ಇನ್ಸ್ಟೆಂಟಾಗಿ ಸಂಜೆ ಸ್ನ್ಯಾಕ್ಗೆ ಬೆಳಗ್ಗೆ ಟಿಫನ್ಗೆ ತುಂಬ ಚೆನ್ನಾಗಿರ್ತದೆ. ನೀವು ಮನೇಲಿ ಮಾಡಿ ನೋಡಿ ಹೇಗಿದೆ ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಬರೀರಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನಮಗೆ ಸಪೋರ್ಟ್ ಮಾಡಿ, ಎಂಕರೇಜ್ ಮಾಡಿ, ನಿಮ್ಮ ಫ್ರೆಂಡ್ ಹಾಗೂ ರಿಲೇಟಿವ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.